ಎಸ್ ಅಜಯ್ ಗೌಡ್ರೆ ಭಾಳ ಕಾನ್ಫಿಡೆನ್ಸ್ ಆಗಿದ್ದೀರಿ ಆಗಲೇ ಹೇಳಿದೆ ಮೊದಲೆಲ್ಲ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರೋರು ವಿದ್ಯಾರ್ಥಿ ದೆಸೆಯಲ್ಲೇ ರಾಜಕಾರಣದ ಆದಿ ಶುರುವಾಗಿರೋದು ಇವತ್ತು ಸಿದ್ದರಾಮಯ್ಯನವರ ಆದಿಯಾಗಿ ಅವ್ರ ವಕೀಲ ವೃತ್ತಿಯಿಂದ ಅಲ್ಲಿಂದ ಬಂದಿದ್ದು ಮ ನಮಗೆ ಶ್ರೀನಿವಾಸ್ ಪ್ರಸಾದ್ ಆಗ್ಬೋದು ಡಿ ಕೆ ಶು ಎಲ್ಲ ರಾಜಕಾರಣಿಗಳು ಕಾಲೇಜ್ ದೆಸೇಲಿ ಬಂದವರು ಇವತ್ತೆಲ್ಲ ಏನಾಗಿದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮನೇಲಿ ಕೂತ್ಕಂಡೆ ಓಟ್ ಹಾಕ್ಸ್ಕೊಳ್ಳುವಂಥ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತೆ ಬಟ್ ನೀವುಗಳೆಲ್ಲ ಬಂದಿದ್ದೀರಿ ಆಗಲೇ ಹೇಳಿದೆ ಅಜಯ್ ಗೌಡ್ರು ಇನ್ನೆಲ್ಲ ಹೆಂಗೆ ತಿರು ನೋಡಿದಾಗ ಯಾರು ರಾಜಕೀಯದಲ್ಲಿ ಮನೇಲಿ ಇಲ್ಲ ಇರಾ ಯಾರಿಲ್ಲ ಯಾರಿ ನೀವೇ ಫಸ್ಟ್ ಅಂದರೆ ನಮ್ಮ ದೊಡ್ಡಪ್ಪ ಒಂದು ಗ್ರಾಮ ಪಂಚಾಯತಿ ಲಾಂಗ್ ಬ್ಯಾಕ್ ಬಿಡಿ ಹ್ಞೂ 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 ಆಗಿದ್ದು ಅಷ್ಟೇ ಓಕೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ಲೀಡರ್ಶಿಪ್ ಕ್ವಾಲಿಟೀಸು ಅಜಯ್ ಗೌಡ್ರಲ್ಲಿ ಬಂತು ಎಸ್ ಅದು ಯುವ ಕೆಲ ಹೋಗಿ ಬಿಡಿ ಮಗನ ಚುನಾವಣೆ ಮಾಡಬೇಕು ಅಂತ ಮಾಡ್ಕೊಂಡು ಗೆದಲ್ಲ ಅದನ್ನು ಮೆಚ್ಚಬೇಕು ನಿಮ್ಮದು ಬಟ್ ಏನೇ ನಗರ ಆರ್ ಅರ್ಶೋಕ್ಕೆ ಏನು ಮಾಡಲಿಲ್ಲ ಏನು ಮಾಡಬೇಕಾಗಿತ್ತು ನೀವು ಗೆದ್ರೆ ಏನು ಮಾಡ್ತೀರಿ ನಗರದ ಜನ ಏನು ನಿರೀಕ್ಷೆ ಮಾಡ್ತಾವ್ರೆ ಎಲ್ಲವನ್ನು ಕೂಡ ಹೇಳಿದಿರಿ ಇನ್ನೇನು ಫೈನಲ್ ಏನು ಅಪೀಲ್ ಮಾಡ್ತೀರಿ ತಾವು ನಂದು ಫೈನಲ್ ಅಪೀಲ್ ಒಂದೇ ಇವತ್ತು ಏನ್ ನೀವು ಅಭ್ಯರ್ಥಿಗಳನ್ನ ನೋಡಿ ನಾನು ಅಂತಲ್ಲ ನಾನು ಇಡೀ ರಾಜ್ಯ ಕೇಳೋದು ಆ ಪಕ್ಷದ ಸಿದ್ಧಾಂತ ಏನಿದೆ ಪ್ರೂವ್ ಮಾಡಿದಾರ ಹೇಳಿದ್ದನ್ನ ಮಾಡಿದೀವಿ ನಾವು ನಾವು ಏನ್ ಹೇಳಿದ್ವಿ ಡೆಲ್ಲಿ ಜನಕ್ಕೆ ಅದನ್ನ ಮಾಡಿದೀವಿ ಅದೇ ರೀತಿ ಇಲ್ಲಿದ್ದವರು ಮಾಡಿದಾರಾ ಇಪ್ಪತ್ತ ಈ ಪದ್ಮಗರ ವಿಚಾರಕ್ಕೆ ಬಂದ್ರೆ ನನ್ನ ವಿಚಾರಕ್ಕೆ ಬಂದ್ರೆ ಇಪ್ಪತ್ತೈದು ವರ್ಷದಿಂದ ಒಬ್ಬ ಅವಕಾಶ ಕೊಟ್ಟಿದ್ದೀರಾ ಇಪ್ಪತ್ತೈದು ವರ್ಷದಿಂದ ಬಿಜೆಪಿ ಇರಲಿಲ್ಲ ಕೆಲವ್ರಿಗೆ ಅದೊಂದು ಡೌಟ್ ಇದೆ ನಿಮ್ ಸರ್ಕಾರನೇ ಬರಲ್ಲ ಇಪ್ಪತ್ತೈದು ವರ್ಷದಿಂದ ಸರ್ಕಾರ ಬಿಜೆಪಿನೇ ಇತ್ತ ಇಲ್ಲ ಲೋಕಲ್ ಗವರ್ನೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಶೋಕ್ ಅವರು ಗೆದ್ದಿರೋದು ಬೇರೆ ಗವರ್ನಮೆಂಟ್ ಇದ್ದಾಗ್ಲೇನೆ ನೀವ್ರಿಗೆ ಅವಕಾಶ ಕೊಟ್ಟಿದ್ದು ಬೇರೆ ಗವರ್ನಮೆಂಟ್ ಇದ್ದಾಗ್ಲೇನೆ ಜನತಾ ಪರಿವಾರದ ಸರ್ಕಾರ ಇದ್ದಾಗ ಅವ್ರು ಗೆದ್ರು ಅವತ್ತು ಬೈ ಎಲೆಕ್ಷನ್ ಅಲ್ಲಿ ಹೌದು ಅಲ್ಲ ಬಟ್ ಲೇಟರ್ ಆನ್ ಸ್ಟೇಜ್ ಅಲ್ಲಿ ಯಾವ್ದು ಬಿಜೆಪಿ ಏನ್ ಕಂಟಿನ್ಯೂಸ್ ಆಗಿರ್ಲಿಲ್ಲ ಇರ್ಲಿಲ್ಲ ಎಂಟ್ರಿ ಎಂಟ್ರವರ್ಗ ಆರವರೆಗೂ ಇಲ್ಲ ಅಷ್ಟೇ ಸೊ ಯಾವಾಗ ಈ ಟ್ವೆಂಟಿ ಟ್ವೆಂಟಿ ಗೇಮ್ ಆಯ್ತು ಅದಾದ ಮೇಲೆ ಶುರು ಆಗಿತ್ತು ಈಗ ನನ್ ನನ್ ಕೇಳ್ತಿರೋದು ನನ್ಗೊಂದು ಅವಕಾಶ ಕೊಡಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಅವಕಾಶ ಕೊಡಿ ಒಂದು ಒಳ್ಳೆ ಸಿದ್ಧಾಂತ ಇಟ್ಕೊಂಡ್ ಬಂದಿದೀವಿ ಜನಗಳ ತೆರಿಗೆನ ಜನಗಳಿಗೆ ವಾಪಸ್ ಕೊಡೋದೊಂದು ಆ ಯೋಚನೆ ಯಾರಿಗೂ ಇರಲಿಲ್ಲ ಆ ಯೋಚನೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಅವ್ರಿಗೆ ಬಂದಿತ್ತು ಮಾಡಿದ್ದಾರೆ ಇವತ್ತೂ ಅವ್ರು ಹೇಳ್ತಿರೋದು ಅದೇ ಮೋಟಿವ್ ನನಗೂ ಇರೋದು ನಾವಿಲ್ಲಿಂದ ಹೋಗಿ ಓದೋದಲ್ಲ ಹೊರಗಡೆಗೆ ಅವರಲ್ಲಿಂದ ಇಲ್ಲಿಗೆ ಬರಬೇಕು ಬಿಕಾಸ್ ಆ ಥರ ಶಿಕ್ಷಣ ಸಂಸ್ಥೆಗಳು ಯೂನಿವರ್ಸಿಟೀಸು ನಮ್ಮಲ್ಲಿ ಬರಬೇಕು ಇದೆ ಇದೆ ಯಾಕಿಲ್ಲ ಇಲ್ಲಿ ಇಲ್ಲಿ ಓದಿದವರೇ ತಾನಿವತ್ತು ಸಿ ಯು ಆಗಿರೋದು ಇಲ್ಲಿ ಸಿಸ್ಟಮ್ ಇಲ್ಲ ಸಿಸ್ಟಮ್ ಸರಿ ಮಾಡಿ ಎಲ್ಲ ಇದೆ ಇವತ್ತು ಸಿ ಎ ಜಾಗ್ಗಳಲ್ಲಿ ಅವ್ರವರೇ ಬರ್ಕೊಂಡು ಸ್ಕೂಲು ಕಾಲೇಜ್ ಕಟ್ಕೋತಾರಲ್ಲ ಯಾಕೆ ಗವರ್ಮೆಂಟ್ ಗೊತ್ತಿಲ್ವಾ ಕಟ್ಟಕ್ಕೆ ಪರ್ಸೆಂಟ್ ಪೊಲಿಟಿಶಿಯನ್ ಇದೆ ಅದೆಲ್ಲ ಸಿ ಎ ಜಾಗ್ಗಳೇ ಗವರ್ಮೆಂಟ್ ಅವ್ರವ್ರ ರೀತಿಯಲ್ಲಿ ಬಿಕಾಸ್ ಅವ್ರೀತಿ ದಾರಿಗಳು ಗೊತ್ತಿದೆ ಅದ್ಯಾರ್ದು ಏನು ಇನ್ಹೆರಿಟೆಡ್ ಪ್ರಾಪರ್ಟಿಗಳಲ್ಲ ನಮ್ಮ ತಾತನ ಜಮೀನಲ್ಲಿ ಇಲ್ಲ ಜಮೀನಲ್ಲಿ ನಾನು ಕಟ್ಟಿಲ್ಲ ಆ ತರದವರು ಕೆಲವರು ಅಂತ ಬಂದಂಥವ್ರು ಇವತ್ತು ಬೆಳೆದು ನಿಂತಿರೋರು ಇನ್ನೊಂದು ವರ್ಗ ನಿಮ್ಮದು ಒಂದು ಶಿಕ್ಷಣ ಸಂಸ್ಥೆ ಇದೆ ಹಂಡ್ರೆಡ್ ಪರ್ಸೆಂಟ್ ಏನು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ರಿ ಜನಗಳ ಕೈಗೆಟ್ಕೋ ಫೀಸ್ ಹ್ಞೂ ಪೋಷಕರಿಗೆ ಸಂತೃಪ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ರೆ ನೀಟಾಗಿ ಇನ್ನೂರು ಜನ ಇದ್ದಿದ್ದ ಮಕ್ಕಳು ಶಾಲೆ ಇವತ್ತು ಸಾವಿರಾರು ಜನ ಓದ್ತಾ ಇದ್ದಾರೆ ಪೇರೆಂಟ್ಸ್ ಖುಷಿಯಾಗಿದ್ದಾರೆ ಇವತ್ತು ಸರ್ಕಾರದ ಒಂದು ಆದೇಶ ಇದೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಪ್ರತಿ ವರ್ಷ ಇನ್ಕ್ರೀಸ್ ಮಾಡಬಹುದು ಅನ್ನೋದಿದೆ ಅದನ್ನ ಪ್ರತಿ ವರ್ಷ ಪಾಲಿಸದೇ ಇರೋ ಯಾವ್ದಾದ್ರು ಒಂದು ಶಾಲೆ ಇದ್ರೆ ಅದ್ರಲ್ಲಿ ನಮ್ದು ಒಂದು ಅಂತ ಹೇಳೋಕೆ ಹೆಮ್ಮೆಯಿಂದ ಹೇಳ್ತೀನಿ ಎಸ್ ಏನೇನಾರ ಬಿಟ್ಟಿದ್ದೀರಾ ಜನಗಳಿಗೆ ಹೇಳುವಂತದ್ನ ಏನಾರ ಇದೆಯಾ ಇಂಪಾರ್ಟೆಂಟ್ ಫಿಲ್ ಮಾಡ್ಬೋದು ಫೈನಲ್ ಆಗಿ ಬದಲಾವಣೆಗೆ ಒಂದು ಅವಕಾಶ ಮಾಡ್ಕೊಡಿ ಬದಲಾವಣೆಗೆ ಒಂದು ಅವಕಾಶ ಮಾಡ್ಕೊಡಿ